ಯುವರ್ ಆನರ್, ಈತ ಕಾಲೇಜ್ ಚಕ್ಕರ್ ಹೊಡೆದ್ರು 100% ಮಾರ್ಕ್ಸ್ಗೆ ಅಂತ ಬುದ್ಧಿವಂತ. ತನ್ನ ಬುದ್ಧಿವಂತಿಕೆಯಿಂದ ಈತ ಜನಗಳಿಗೆ ಮೋಸ ಮಾಡಿರೋದು ಕೇವಲ ತನ್ನ ಸ್ವಾರ್ಥಕ್ಕೋಸ್ಕರ ಅಂತ ಸ್ವತಃ ಇವರ ಅಣ್ಣನೇ ಹೇಳಿಕೆ ಕೊಟ್ಟಿದ್ದಾರೆ. ತನ್ನ ಬುದ್ಧಿವಂತಿಕೆಯಿಂದ ತನ್ನ ಸಾಮರ್ಥ್ಯವನ್ನ ಹೆಚ್ಚಿಸಿಕೊಂಡು ಹಲವಾರು ಹುಡುಗಿಯರನ್ನ ಬೇರೆ ಬೇರೆ ವೇಷಗಳಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಮಾತಾಡಿಸಿ ಹೊಸ ಹೊಸ ರೀತಿಯಲ್ಲಿ ಅವ್ರನ್ನ ಮೋಸ ಮಾಡಿದ್ದಾನೆ. ಹೊಸ ಹೊಸ ರೀತಿಯಲ್ಲಿ ಈತ ಎಂಥ ಬುದ್ಧಿವಂತ ಅನ್ನೋದು ಕೋರ್ಟ್ನಲ್ಲಿ ವಾದಕ್ಕೆ ಪ್ರತಿವಾದ ಮಾಡ್ತಿರ್ಬೇಕಾದ್ರೆ ನಮಗೆಲ್ಲ ಗೊತ್ತಾಗ್ತಾ ಇದೆ. ಐ ಅಗ್ರಿ, ಹಿ ಇಸ್ ಎ ಜೀನಿಯಸ್, ಬಟ್ ಹಿ ಇಸ್ ಆನ್ ಈವಲ್ ಪರ್ವರ್ಟೆಡ್ ಕ್ರಿಮಿನಲ್ ಜೀನಿಯಸ್, ಜೀನಿಯಸ್ ಇನ್ ಕ್ರೈಮ್. ಈತ ಜನಿವಾರನ್ನು ಹಾಕೋತಾನೆ, ಬಿರಿಯಾನಿನೂ ತಿಂತಾನೆ, ಅವಶ್ಯಕತೆ ಬಿದ್ದಾಗ ನೀರನ್ನ ಬೀರು ಅಂತ ಮಾರಾಟ ಮಾಡ್ತಾನೆ. ಅದೇ ರೀತಿ ಹೆಣ್ಮಕ್ಳ ಬಾಳ್ನಲ್ಲಿ ಆಟ ಆಡಿ ಇವರಿಗೆ ಮೋಸ ಮಾಡಿ ಯಾಮಾರಿಸಿದಾನೆ. ಸ್ವತಃ ರಕ್ತ ಸಂಬಂಧನೇ ಒಪ್ಕೊಳ್ಳೋದ್ರು ಈತ ತಾನು ಮಾಡಿರೋ ಅಪರಾಧನ ಹೇಗೆ ಒಪ್ಕೋತಾನೆ ಇವರ ಆನರ್? ತನ್ನ ನಟನಾ ಕೌಶಲ್ಯದಿಂದ ಹಲವಾರು ಜನರನ್ನ ಮರಣ ಮಾಡಿದ್ದಾನೆ. ಈ ಕೇಸನ್ನ ನೋಡೋಕೆ ಬಂದ ಜನ ಇವನ ನಟನೆಯನ್ನ ನೋಡಿ ಮೈ ಮರೆತು ನಾನವನಲ್ಲ 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 ಅಂತ ಕೂಗ್ತಾ ಇದ್ರು. ಅದನ್ನ ತಾವು ನೋಡಿದಿರಿ. ಆದ್ರೆ ನ್ಯಾಯ ಮೈಮರಿಯಲ್ಲ, ಕಾನೂನು ಮೈಮರಿಯಲ್ಲ ಮಿಸ್ಟರ್ ಜೋಸೆಫ್ ಫರ್ನಾಂಡಿಸ್. ಇಂಡಿಯನ್ ಪಿನಲ್ ಕೋಡ್ ಸೆಕ್ಷನ್ 493, 494, 495, 496 ಹಾಗೂ 497 ಪ್ರಕಾರ ನ್ಯಾಯಾಲಯದ ವತಿಯಿಂದ ಕಠಿಣ, ಅತಿ ಕಠಿಣ ಶಿಕ್ಷೆ ಕೊಡಬೇಕು ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ. ದಟ್ಸ್ ಆಲ್ ಯುವರ್ ಆನರ್. ಈ ಕೇಸಿನ ತೀರ್ಪನ್ನು ಮುಂದಿನ ವಾರ ಹೇಳಲಾಗುವುದು. ಕೋರ್ಟ್ ಇಸ್ ಅಡ್ಜರ್ನ್. ಗುಡ್ ಮಾರ್ನಿಂಗ್ ಸರ್. ಸರ್, ಪಂಚಾಮೃತ ಅನ್ನಪೂರ್ಣಮ್ಮನ ಮಗ ಅಲ್ಲ ಅನ್ನೋದಕ್ಕೆ ಸಾಕ್ಷಿ ತಂದೀನಿ ಸರ್. ಏನಯ್ಯ ಅದು? ಆ ಯಮ್ಮನ್ಗೆ 4 ಜನ ಗಂಡ್ಮಕ್ಳು, 2 ವಿಜಯನಗರದಲ್ಲಿ ಇದಾರೆ, 2 ಫಾರಿನ್ ನಲ್ಲಿ ಇದಾರೆ. ಅಂದ್ರೆ ಅನ್ನಪೂರ್ಣಮ್ಮನ್ನ ಪಂಚಾಮೃತ ಅಮ್ಮ ಅಂತ ಕರೆದಿದ್ದು ಸುಳ್ಳು. ಏನಯ್ಯ, ಅನ್ನಪೂರ್ಣಮ್ಮನ ಮಕ್ಕಳ ಮನೆ ಎಲ್ಲಿದೆ ಅಂತ ಗೊತ್ತೇನೆಯಾ ನಿನಗೆ? ನಮ್ ತಾಯಿನೇ ಅನ್ನಪೂರ್ಣಮ್ಮ. ಅವ್ರೆಲ್ಲಿದ್ದಾರೆ ಯಾರು ಗೊತ್ತು ಸರ್? ಎಲ್ಲೋ ಹೋಗ್ಬಿಡ್ತಾರೆ, ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಒಂದು ಗೊತ್ತಾಗಲ್ಲ ಸರ್. ಮೊನ್ನೆ ಅಲ್ಲೆಲ್ಲೋ ಮಂಗಳೂರಲ್ಲಿ ಇದ್ದಾರೆ ಅಂತ ಕೇಳ್ಪಟ್ಟೆ. ಮಂಗಳೂರಲ್ಲಿ ಇದ್ದಿದ್ ಮನೆ ಮಾರಿ ಆ ಹಣನ ವೃದ್ಧಾಶ್ರಮ ಕೊಟ್ಟಿದ್ ನಿಮ್ಗೆ ಗೊತ್ತಾ? ಅದ್ ಹೇಗೆ ಕೊಟ್ಬಿಡ್ತಾರೆ ಸರ್? ಏನ್ ಅವ್ಳು ಇಷ್ಟ ಬಂದಾಗ ಯಾವನಿಗೋ ಕೊಟ್ಬಿಟ್ರೆ ನಾವು ಬದುಕಿರೋವಾಗ್ಲೆ ನಾವು ಸುಮ್ನೆ ಬಿಟ್ಬಿಡ್ತೀವ? ಹೋಗಿ ಕೇಳ್ತೀವಿ. ಎಲ್ಲಿ ಸುಡುಗಾಡಲ್ಲ. ಏನ್ ಹೇಳ್ತಿದ್ದೀರಾ ಸರ್ ನೀವು? ಏಯ್, ನಿಮ್ಮ ತಾಯಿ ಸತ್ತು 1 ವರ್ಷ ಆಗಿದೆ ಕಣ್ರು. ಕೇವಲ ಹಣಕ್ಕೋಸ್ಕರ ಹೆತ್ತ ತಾಯಿನ ಮನೆಯಿಂದ ಹೊರ ಕಳಿಸ್ಬಿಟ್ಟು ಅವ್ರು ಜೀವಂತವಾಗಿದಾರಾ ಸತ್ತಿದಾರಾ ಬದುಕಿದಾರಾ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲದೆ ಮಾತಾಡ್ತಿದಿರಲ್ಲ ನೀವು ಮಕ್ಕಳ. ಜಾಸ್ತಿ ಮಾತಾಡಿದ್ರೆ ಒಳಗೆ ಹಾಕ್ಬಿಡ್ತೀನಿ. ನನ್ ತಂಗಿ ಲೈಫ್ ನ ಸ್ಪಾಯಿಲ್ ಮಾಡ್ದವನ್ನ ಜೈಲಲ್ಲೇ ಮುಗಿಸ್ಬೇಕು ಅಂದ್ಕೊಂಡಿದ್ದೆ. ನಾಳೆ ಅವನೇನಾದ್ರು ಕೋರ್ಟ್ ಕೇಸ್ ನಲ್ಲಿ ಗೆದ್ದು ಆಚೆ ಬಂದ ಅಂದ್ರೆ ಅವನಲ್ಲೇ ಮುಗಿಸ್ಬಿಡಿ. ಇಲ್ಲಿ ಅಪರಾಧಿ ಸ್ಥಾನದಲ್ಲಿ ನಿಂತಿರುವ ಪಂಚಾಮೃತನ ಮೇಲೆ ಹೊರಿಸಿರುವ ಅಪರಾಧಗಳು ನಂಬಿಕೆ ದ್ರೋಹ, ವಂಚನೆ, ಇದೆಲ್ಲ ನಡೆದಿಲ್ಲ ಅಂತ ಅವ್ರು ಹೇಳ್ತಾ ಇಲ್ಲ. ಆದ್ರೆ ಇದನ್ನ ಮಾಡಿದ್ದು ನಾನಲ್ಲ ಅನ್ನೋದೇ ಅವರ ದೃಢವಾದ ವಾದ. ಹಾಗಾದ್ರೆ ಇದನ್ನೆಲ್ಲ ಮಾಡಿದ್ದು ಯಾರು? ಅದನ್ನ ನಿರೂಪಿಸೋದೇ ಈ ಕೇಸಿನ ಮುಖ್ಯವಾದ ಉದ್ದೇಶ. ಪೊಲೀಸ್ ಹುಡುಕೊಂಡು ಹೋಗದೆ ತಾನಾಗೆ ಕೋರ್ಟ್ಗೆ ಬಂದು ಸಾಕ್ಷಿ ಹೇಳಿದ್ದ ಮಿಸ್ಟರ್ ಡೇವಿಡ್ ಫರ್ನಾಂಡಿಸ್ ಈ ಕೇಸ್ಗೆ ಮುಖ್ಯವಾದ ಸಾಕ್ಷಿ. ಆದರೆ DNA ಟೆಸ್ಟ್ ರಿಸಲ್ಟ್ ಅಲ್ಲಿ ಇವರಿಬ್ಬರು ಅಣ್ಣ ತಮ್ಮಂದ್ರಲ್ಲ ಅಂತ ಪ್ರೂವ್ ಆಗಿದೆ. ರೇಖಳ ಅಣ್ಣನಿಗೆ ಲಂಚ ಕೊಟ್ಟು ಕೆಲಸ ಸಾಧಿಸಕೋಬಹುದು ಅನ್ನೋದಕ್ಕೆ ತಕ್ಕ ಶಾಸ್ತಿ ಆಗಿದೆ. ಲಂಚಕ್ಕೆ ಯಾವತ್ತು ಕುಮ್ಮಕ್ ಕೊಡಬಾರದು ಅನ್ನೋ ಜಾಗೃತಿ ಜನಗಳ ಮಧ್ಯದಲ್ಲಿ ಬಂದ್ರೆ ಮಾತ್ರನೇ ಈ ದೇಶದಿಂದ ಲಂಚಾವತಾರನ ಸಂಪೂರ್ಣವಾಗಿ ನಿರ್ಮೂಲ ಮಾಡಬಹುದೇ ಹೊರತು ಬರೀ ಘೋಷಣೆಯಿಂದ ಅಲ್ಲ. ಹಾಗೆ ಭಕ್ತಿ ಅನ್ನೋದನ್ನು ಹೆಚ್ಚಾದ್ರೆ ಹುಚ್ಚಾಗಿ ತನ್ನನ್ನು ತಾನೇ ಮರ್ತೋಗೋ ಸ್ಥಿತಿಗೆ ತಂದುಬಿಡುತ್ತೆ ಅನ್ನೋದಕ್ಕೆ ಸಾಕ್ಷಿ ರಾಧಾ ಚಂದ್ರಾಬಾಯಿ ವಿಷಯದಲ್ಲಿ ನಡೆದಿದೆ. ಮಿಸ್ಟರ್ ಜೋಸೆಫ್ ಫರ್ನಾಂಡಿಸ್ ಮನೆ ಬಿಟ್ಟು ಹೋದ ನಂತರ ಹಲವಾರು ಹೆಸರುಗಳಲ್ಲಿ ಹಲವಾರು ಮೋಸಗಳು ಮಾಡಿದ್ದಾರೆ ಅನ್ನೋ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದನ ನಾನು ಒಪ್ಕೋತೀನಿ. ಆದ್ರೆ ಈ ಪಂಚಾಮೃತಾನೇ ಆ ಜೋಸೆಫ್ ಫರ್ನಾಂಡಿಸ್ ಅಂತ ಊಹಿಸಬಹುದೇ ಹೊರತು ಯಾವ ಸಾಕ್ಷಿನೂ ಆಧಾರ ಪಡಿಸಲಿಲ್ಲ. ಸಾಕ್ಷಿ ಆಧಾರಗಳನ್ನು ಸಂಪೂರ್ಣವಾಗಿ ಪರಿಶೀಲಿಸಿದ ಮೇಲೆ ಪಂಚಾಮೃತ ಅಪರಾಧಿ ಅಂತ ಸಂದೇಹ ಪಡಬಹುದೇ ಹೊರತು ಪಂಚಾಮೃತಾನೇ ಅಪರಾಧಿ ಅಂತ ಆಧಾರಪೂರ್ವಕವಾಗಿ ನಿರೂಪಿಸಲು ಸಾಧ್ಯವಿಲ್ಲ. ಪಂಚಾಮೃತ ಅವ್ರ ಮೇಲಿರೋ ಮೊಕದ್ದಮೆ ಸಂದೇಹಾಸ್ಪದವಾಗಿರೋದ್ರಿಂದ पंचामृत ಅವರಿಗೆ ಪೂರಕವಾಗಿ ಈ ಕೋರ್ಟ್ ಅವರನ್ನು ಬಿಡುಗಡೆ ಮಾಡುತ್ತಿದೆ. ಸರ್ 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 ಏನೇ ಯಾವ ಪ್ರೂಫ್ ಸಿಕ್ಬಿಡ್ತು ಅವನು ಸಿಕ್ಕಾಕೊಂಡ पंचामृत निरपराधि अंत जजमेंट आगोय्तु सर हौदु सर सर अवनु अवनु अल्ल सर ಏನಯ್ಯ ಹೇಳ್ತೀಯಾ ಅಯ್ಯೋ ಹೌದು ಸರ್ ನಿಜವಾಗ್ಲೂ ಅವನು ಅವನು ಅಲ್ಲ ಸರ್ ಏನಯ್ಯ ಅಯ್ಯೋ ಅಲ್ಲಿ ನೋಡಿ ಸರ್ ರಂಜನಿ ಸ್ವಾಮಿನಾ ರಂಜನಿ ಅಮ್ಮ ರಂಜನೀಶ್ ಸ್ವಾಮಿ 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 ಸರ್ ಇಲ್ಲಿ ನೋಡಿ ಸರ್ ಸಮರಸಿಂಹ ರೆಡ್ಡಿ ರೆಡ್ಡಿಗಾರು सर आ कड़े नोड़ी सर विजय मित्तल सर ई कड़े नोड़ी सर श्याम प्रसाद ನಾನವನಲ್ಲ ಸ್ವಾಮಿ ಸ್ವಲ್ಪ ಬೇಗ ಮಾಡಿ ಅದಿ ಡ್ರೈವ್ ಫಾಸ್ಟ್ ವಿಜಯ್ ಶಾಮ್ ರೆಡ್ಡಿಗಾರು ವಿಜಯ್ ಬೇಗ ಹೋಗಯ್ಯ ಎಲ್ಲ ಗಾಡಿಗಳು ಇಲ್ಲೇ ಇದೆ ಇಲ್ಲೇ ಎಲ್ಲೋ ಇದ್ದೇ ಇರ್ತಾರೆ ಜೋಸೆಫ್ ಏನೋ ಇದೆಲ್ಲ ಅವರೆಲ್ಲ ಯಾರು ಏಯ್ ಅವರೆಲ್ಲ ಯಾರು ಯಾರು ಹೇಳು 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 ಆ ಪಂಚಾಮೃತ ಎಲ್ಲಿ ಸಮರಸಿಂಹ ರೆಡ್ಡಿ ರಂಜನೀಶು ವಿಜಯ ಮಿತ್ತಾಲು ಶ್ಯಾಮ್ ಪ್ರಸಾದ್ ಎಲ್ಲ ಬೇರೆ ಬೇರೆನಾ ನೀನ್ ಹ್ಯಾಕ್ ಬಂದೆ ಇಲ್ಲಿ ಏನಕ್ಕೆ ಬಂದೆ ನಿನ್ ಉದ್ದೇಶ ಏನು ಅಲ್ಲ ನೋಡಿ ಅವ್ರನ್ನೆಲ್ಲ ಯಾರು ಅನ್ಕೊಂಡ್ರಿ ಆ 4 ಜನ ಈ 4 ಹುಡುಗಿ ಲವ್ವರ್ಸು ಗಂಡ ಉಡ್ಬಿ ಪ್ರಿಯತಮ ಅವನು ಶ್ರೀಕಾಂತ್ ಅಂತ ಆ ತೆಲುಗು ಹುಡುಗಿ ಮದುವೆ ಆಗಬೇಕಾಗಿದ್ದ ಹುಡುಗ ಅವನು ವಿನಯ್ ನಮ್ಮ ಮ್ಯಾಮ್ ಗಂಡ ಅಮ್ಮ ಅವ್ರ ಗಂಡ ಅವನು ರಘುಸ್ವಾಮಿ ಆಶ್ರಮದಲ್ಲಿ ರಾಣಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದ ಯು ನಾರಾಯಣ ಅಂತ ರೇಖಾ ಮನೆ ಪಕ್ಕದಲ್ಲೇ ಇದ್ದ ಇಂಗ್ಲಿಷ್ ಮಾತಾಡಕ್ ಬರಲ್ಲ ಅಂತ ಒಂದೇ ಒಂದು ಕಾರಣಕ್ಕೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಅವನ್ನ ಬಿಟ್ಬಿಟ್ಟು ಇಂಗ್ಲಿಷ್ ಅವ್ನು ಬೇಕು ಲಂಡನ್ ಅವ್ನು ಬೇಕು ಅಂತ ವಿಜಯ್ ಮಿತ್ತಲ್ ಹತ್ರ ಸ್ಟೈಲ್ ಆಗಿ ಎಡವು ಬಿದ್ಲು ಕೋರ್ಟ್ ಮೆಟ್ಲತ್ತಿ ಚಪ್ಪಲಿ ಸೌಸದ ಮೇಲೆ ಇಂಗ್ಲಿಷ್ ಹೈಟೆಕ್ ಲವ್ಗೂ ಕನ್ನಡ ನಿಜವಾದ ಪ್ರೀತಿಗೂ ವ್ಯತ್ಯಾಸ ಗೊತ್ತಾಗಿದೆ ಅನ್ಕೊಂತೀನಿ ಅವಳಿಗೆ ಆ ಕೃಷ್ಣನ ಆಶ್ರಮದಲ್ಲಿ ಅವನವಳ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದ ಅವಳು ಅವನ್ನ ಪ್ರೀತಿಸ್ತಾ ಇದ್ಲು ಅದೇನೋ ಒಂದು ಹುಚ್ಚು ಕನಸು ಬಿತ್ತು ಅಂತ ದೇವ್ರನ್ನೇ ಮದುವೆ ಆಗ್ತೀನಿ ಅಂತ ಡಿಸೈಡ್ ಮಾಡಿ ಅವನ ಹೃದಯನೇ ಒಡೆದ್ಬಿಟ್ಲು ಆಮೇಲೆ ನಾನ್ ದೇವರಾಗಿ ಬಂದು ಅವಳಿಗೆ ಬುದ್ಧಿ ಕಲಿಸ್ಬೇಕಾಯ್ತು ಆ ದೇವ್ರ ಗಂಡಾಗಿ ಸಿಗದೆ ಇದ್ರು ದೇವ್ರಂತ ಗಂಡ ಒಬ್ಬ ಸಿಕ್ಕಿದ್ದಾನೆ ಅನ್ಕೊಂತೀನಿ ನನ್ನ ಫ್ರೆಂಡ್ ಶ್ರೀಕಾಂತ್ ಜೊತೆ ಹುಡುಗಿಗೆ ನಿಶ್ಚಿತಾರ್ಥ ಆಗಿದ್ರು ಕೂಡ ಸಿನಿಮಾ ಹುಚ್ಚು ಸಿನಿಮಾ ಹೀರೋಗಳ ಭ್ರಮೆಯಿಂದ ಜೀವನನೇ ಹಾಳು ಮಾಡ್ಕೊಳ್ಳೋಕೆ ಹೊರಟಿದ್ಲು ಅವಳ ಸಿನಿಮಾ ನಾಯಕ ಖಳ್ನಾಯಕನೂ ಆಗ್ತಾನೆ ಅಂತ ಗೊತ್ತಾದ್ಮೇಲೆ ರೀಲ್ಗೂ ರಿಯಲ್ಗೂ ಏನ್ ವ್ಯತ್ಯಾಸ ಅಂತ ಅವಳಿಗೆ ಚೆನ್ನಾಗಿ ಗೊತ್ತಾಗಿದೆ ಗಂಡು ಹೆಣ್ಣಿಗೆ ಏನು ವ್ಯತ್ಯಾಸನೇ ಇಲ್ಲ. ಗಂಡ ನಾನು ಹೇಳ್ದಂಗೆ ಕೇಳ್ಕೊಂಡು ಆಳ್ತರ ಮನೇಲಿ ಬಿದ್ದಿರಬೇಕು ಅಂತ ಆಸೆ ಪಟ್ಟು ಅವನಿಗೆ ಡೈವೋರ್ಸ್ ಕೊಟ್ಟು ಒಂಟಿಯಾಗಿದ್ದ ಈ ಮ್ಯಾಮ್ಗೆ ಪಾಠ ಕಲ್ಸಕ್ ನಾನು ಜಾಸ್ತಿನೇ ಬುದ್ಧಿ ಖರ್ಚು ಮಾಡ್ಬೇಕಾಗಿ ಬಂತು. ಅದೆಲ್ಲ ಸರಿ ಕಣೋ, ಈ ಊರ್ನವ್ರ ಕಥೆ ಎಲ್ಲ ಕಟ್ಕೊಂಡು ನಿನಗೇನಾಗಬೇಕು? ನೀನ್ ಯಾಕೆ ಇದಕ್ಕೆಲ್ಲ ತಲೆ ಹಾಕ್ತಾ ಇದೀಯಾ? ಅಣ್ಣ, ಸಮಾಜದಲ್ಲಿ ಹೆಣ್ಣಿಗೆ ಎಂತ ಸ್ಥಾನ ಕೊಟ್ಟಿದ್ದಾರೆ. ಒಬ್ಬ ಕೆಟ್ಟ ಹೆಣ್ ಸಿಗಕ್ ಸಾಧ್ಯನೇ ಇಲ್ಲ. ಅಕಸ್ಮಾತ್ ಒಬ್ಬ ಕೆಟ್ಟ ಹೆಣ್ ಸಿಕ್ಕರು ಅವಳಿಂದ ಒಬ್ಬ ಕೆಟ್ಟ ಗಂಡಿರ್ತಾನೆ, ಅವಳಿಂದ ಆ ಹೆಣ್ಣು ಕೆಟ್ಟೋಗಿರ್ತಾಳೆ ಅಂತ ಹೇಳ್ತಾರೆ. ಅಂತ ಹೆಣ್ಣು ಅವಳೇ ಕೆಟ್ಟೋಳಾದ್ರೆ ಏನೇನಾಗತ್ತೆ ಅಂತ ನಿಂಗೆ ಚೆನ್ನಾಗಿ ಗೊತ್ತಲ್ಲಣ್ಣ. ನೀನ್ ಅತ್ತಿಗೆನ್ ಮದುವೆ ಆದಾಗ ಏನೇನ್ ಆಸೆ ಪಟ್ಟೆ, ಏನೇನ್ ಕನ್ಸ್ಕಂಡೆ, ಹಾ ಅತ್ತಿಗೆ ಎಲ್ಲೋ ಹೋದ್ಲು ಅಂತ ನಿನಗ್ ಗೊತ್ತು. ಆದ್ರ ಅತ್ತಿಗೆಗೆ ಏನಾಯ್ತು ಅಂತ ಯಾರಿಗೂ ಗೊತ್ತಿಲ್ಲ ಅಣ್ಣ. ಅವತ್ತೇ ಡಿಸೈಡ್ ಮಾಡಿದೆ, ದುರಾಸೆಗೆ ಬಲಿಯಾಗಿ ಜೀವನನೇ ಹಾಳು ಮಾಡ್ಕೊಂಡ ನನ್ನ ಅತ್ತಿಗೆಗೆ ಬಂದ ಪರಿಸ್ಥಿತಿ ಬೇರೆ ಯಾವ ಹೆಣ್ಣಿಗೂ ಬರಬಾರ್ದು ಅಂತ. ಅಣ್ಣ, ಒಂದು ಒಳ್ಳೆ ಕೆಲಸ ಮಾಡ್ಲಿಕ್ಕೆ 100 ತಪ್ಪು ಕೆಲಸ ಮಾಡ್ಬೋದು, ಆದ್ರೆ ಒಂದು ತಪ್ಪು ಕೆಲಸ ಮಾಡ್ಲಿಕ್ಕೆ 100 ಒಳ್ಳೆ ಕೆಲಸ ಮಾಡಬಾರ್ದು ಅಂತ ಮಹಾಭಾರತದಲ್ಲಿ ಆ ಕೃಷ್ಣ ಹೇಳಿದ್ದಾನಲ್ಲ. ಕೃಷ್ಣ ಹೇಳಿದ್ದಾನಲ್ಲ. ಏನಿಲ್ಲ ಏನಿಲ್ಲ ಏನಿಲ್ಲ, ನೀನ್ ಯಾವ್ದಾದ್ರು ಗೆಟಪ್ ಅಲ್ಲಿ ಬಂದು ಆ ನನ್ನ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಡ್ತೀಯಾ ಪ್ಲೀಸ್? ಏನ್ ಸರ್ ನೀವು ನನಗೆ? ನೀನು ಬೇರೆ ಗೆಟಪ್ ಅಲ್ಲಿ ಬಂದು ಅವಳನ್ನ ಲೈಕ್ ಮಾಡೋ ಹಾಗೆ ಮಾಡ್ತೀಯಾ? ನಿಮ್ಗೆ ನೀವು ಹೋಗಿ ಅದಿರ್ಲಿ, ಅವ್ರಿಗೆಲ್ಲ ಬುದ್ಧಿ ಕಲ್ಸಿದ್ ಓಕೆ, ನನಗ್ ಮೋಸ ಮಾಡಿದ್ ಯಾಕೆ? ನಿನ್ ಲಾ ಕಾಲೇಜ್ ನೋಡಿಲ್ವಾ? ಈ ಅಂತ ನಾನೇ ಬುದ್ಧಿವಂತೆ ಅಂತ ಮೆರಿತಾ ಇದ್ದೆ. ನನಗ್ ಬುದ್ಧಿವಂತರ ಕಂಡ್ರೆ ಇಷ್ಟಾನೆ, ಆದ್ರೆ ಅತಿ ಬುದ್ಧಿವಂತರ ಕಂಡ್ರೆ ಅಷ್ಟಕ್ಕಷ್ಟೇ. ಇದುವರೆಗೂ ಎಲ್ಲಾರ್ಗೂ ಬುದ್ಧಿ ಕಲ್ಸಿದ್ ಸಾಕು, ಇನ್ನು ಮೇಲೆ ನನಗೆ ನಮ್ಗೆ ಹುಟ್ಟೋ ಮಕ್ಳಿಗೆ ಬುದ್ಧಿ ಹೇಳ್ಕೊಂಡು ನಮ್ ಜೊತೆ ಇರಿ ಸಾಕು.